ಒಕ್ಕಲಿಗ ರಾಜಕೀಯ ನಾಯಕರೇ ಆಗ್ಲಿ, ಸಮುದಾಯದ ಸ್ವಾಮೀಜಿಗಳೇ ಆಗ್ಲಿ, ರಾಜಕಾರಣವನ್ನ ಬದಿಗಿಟ್ಟು ರೇವಣ್ಣ ವಿರುದ್ಧ ನಿಷ್ಪಕ್ಷಪಾತವಾದಂತಹ ತನಿಖೆ ಹಾಗೂ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಬೇಕಾಗಿದೆ. ಅಲ್ಲದೆ ಪ್ರಜ್ವಲ್ ರೇವಣ್ಣನ ದೌರ್ಜನ್ಯಕ್ಕೆ ಬಲಿಯಾದಂತಹ ಬಡ ಅಸಹಾಯಕ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕಿದೆ. ಸಂತ್ರಸ್ತೆಯರು ಸಮಾಜದಲ್ಲಿ ತಲೆ ಎತ್ತಿಕೊಂಡು ತಿರುಗುವಂತೆ ನೋಡಿಕೊಳ್ಳಬೇಕಿದೆ. ಅವರಿಗೆ ರಕ್ಷಣೆ, ಧೈರ್ಯ, ಸಾಂತ್ವನ, ಸಹಕಾರವನ್ನ ನೀಡಬೇಕಾಗಿದೆ. ಆ ಮೂಲಕ ಎಲ್ಲರೂ ಮನುಷ್ಯರಾಗಿ ನಡೆದುಕೊಳ್ಳಬೇಕಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ಚುನಾವಣಾ ವಿಷಯವನ್ನ ಬಿಟ್ಟರೆ ದಿನ ಬೆಳಗಾದ್ರೆ ರಾಜ್ಯದಲ್ಲಿ ಅಲ್ಲೆಲ್ಲ ಇಡೀ ದೇಶದಲ್ಲೇ ಸುದ್ದಿ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಅದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ. ಸಂತ್ರಸ್ತೆಯರ ದೂರಿನನ್ವಯ ಹಾಗೂ ಸಂತ್ರಸ್ತೆಯೊಬ್ಬರನ್ನ ಅಪಹರಿಸಿದ್ದ ಪ್ರಕರಣದ ಎ1 ಆರೋಪಿ ಹೊಳೆನರಸೀಪುರದ ಶಾಸಕ HD ರೇವಣ್ಣ ಅವರ ಬಂಧನ ಆಗಿದ್ರೂ ಕೂಡ ಪಲಾಯನ ಮಾಡಿರುವಂತಹ ಎ2 ಆರೋಪಿ ಪ್ರಜ್ವಲ್ ರೇವಣ್ಣ ಮಾತ್ರ ಭಾರತಕ್ಕೆ ವಾಪಸ್ಸಾಗಿಲ್ಲ. ಈ ಅಪ್ಡೇಟ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಈ ಪ್ರಕರಣದಿಂದ ಪ್ರಜ್ವಲ್ನನ್ನ JDS BJP ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದಂತಹ ಎರಡೂ ಪಕ್ಷಗಳ ರಾಜಕೀಯ ನಾಯಕರಿಗೆ, ಅದರಲ್ಲೂ ಮೋದಿಯನ್ನು ಸೇರ್ಕೊಂಡಂತೆ ಎಲ್ಲರಿಗೂ ಮುಜುಗರ ಉಂಟಾಗಿದೆ. ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಬೇರೆ ಬೇರೆ ಇದ್ದೀವಿ ಅಂತಿದ್ದ ಕುಮಾರಸ್ವಾಮಿಯವರು ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಬರುವ ವರದಿಗಳಲ್ಲಿ ನನ್ನ ಮತ್ತು ದೇವೇಗೌಡರ ಹೆಸರನ್ನ ಬಳಸಬಾರದು ಅಂತ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ. ಕುಟುಂಬದ ಪ್ರಶ್ನೆ ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ, ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ, ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ. ಇದೇ ರೀತಿ ದೇವೇಗೌಡರ ಕುಟುಂಬದಷ್ಟೇ ಮುಜುಗರ BJPಗೂ ಕೂಡ ಆಗಿರೋದ್ರಿಂದ ಆ ಪಕ್ಷದ ನಾಯಕರು ಕೂಡ ಪ್ರಜ್ವಲ್ ನಮ್ಮ ಅಭ್ಯರ್ಥಿ ಅಲ್ಲ ಅಂತಿದ್ದಾರೆ. ಆದರೆ ಅದರ ಜತೆಗೆ ಒಕ್ಕಲಿಗ ಸಮುದಾಯದ ನಾಯಕತ್ವ ಪಟ್ಟದ ಅಳಿವು ಉಳಿವಿನ ಲೆಕ್ಕಾಚಾರಗಳನ್ನು ಕೂಡ ಮಾಡಲಾಗ್ತಾ ಇದೆ. HD ರೇವಣ್ಣ ಅವರನ್ನ ಬಂಧಿಸಿರುವ SIT ಕ್ರಮ ಸರಿಯಾಗಿದೆ, ರೇವಣ್ಣ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಬೇಕು. ಪ್ರಜ್ವಲ್ ರೇವಣ್ಣ ಈಗಲೂ ಕೂಡ ಕಾಂಗ್ರೆಸ್ JDSನ ಮೈತ್ರಿಯ ಸಂಸದರಾಗಿಯೇ ಇದ್ದಾರೆ. ಈ ಬಾರಿ ಹಾಸನ ಲೋಕಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಗೆದ್ರು ಅಂತಂದ್ರೆ ನಾವು ಅವರನ್ನ ಅನರ್ಹಗೊಳಿಸ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ R. ಅಶೋಕ್ ಹೇಳಿದ್ದಾರೆ. ಬನ್ನಿ ಅವರ ಮಾತುಗಳನ್ನ ಒಮ್ಮೆ ಕೇಳ್ಕೊಂಡು ಬರೋಣ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗ್ಬೇಕು. ಅದರಲ್ಲಿ ಎರಡು ಮಾತಿಲ್ಲ. BJP ಸ್ಟ್ಯಾಂಡ್ ತಪ್ಪು ಮಾಡಿರುವಂತ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗಲೇಬೇಕು. ಇದು ಅಂದ್ರೆ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ನಮ್ಮ ಸಂಸದರಲ್ಲ, JDSನೊಂದಿಗೆ BJP ಮೈತ್ರಿಯನ್ನ ಮಾಡ್ಕೊಂಡಿದ್ರು ಕೂಡ ನಾವು ಅವ್ರ ಪರ ನಿಲ್ಲೋದಿಲ್ಲ, ಅವರ ಕೃತ್ಯಗಳನ್ನ ಸಮರ್ಥಿಸೋದಿಲ್ಲ ಅನ್ನುವಂಥದ್ದು BJPಯ R. ಅಶೋಕ್ ಅವರ ಹೇಳಿಕೆಯಿಂದ ಸ್ಪಷ್ಟವಾದ್ರೂ ಕೂಡ ಇದರ ಹಿಂದೆ ಹಲವು ರಾಜಕೀಯ ಒಳಸುಳಿಗಳಿವೆ. ನಾವು ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ JDSಗೆ ನೆಲೆ ಇಲ್ಲದೇನೆ ಇರೋದ್ರಿಂದ BJPಗೆ JDSನ ಅಗತ್ಯ ಇಲ್ಲ ಅಂತ ಅನ್ಸ್ಬಿಟ್ಟಿದೆ. ಅದನ್ನ ನೇರವಾಗಿ ಹೇಳೋದಕ್ಕಾಗ್ದೇನೆ ಪ್ರಜ್ವಲ್ ಪ್ರಕರಣದ ಮೂಲಕ ರವಾನಿಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಅದರಲ್ಲೂ ವಿಪಕ್ಷ ನಾಯಕ R. ಅಶೋಕ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತರ ಯಡಿಯೂರಪ್ಪ ಹಾಗೂ ಒಕ್ಕಲಿಗರ ದೇವೇಗೌಡರ ಕುಟುಂಬದ ಕತೆ ಮುಗಿಯಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು BJP ಎರಡೇ ಪಕ್ಷಗಳು ಉಳ್ಕೊಂಡು ಪಕ್ಷದ ಹಿಡಿತ ಒಕ್ಕಲಿಗ ನಾಯಕತ್ವದತ್ತ ಹೊರಳತ್ತೆ, ಅದಕ್ಕೆ ನಾನೇ ನಾಯಕನಾಗ್ಬಿಡ್ತೀನಿ ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ. ಅದಕ್ಕೆ ತಕ್ಕಂತೆ ಯಡಿಯೂರಪ್ಪ ಅವರ ವಿರುದ್ಧ ಈಶ್ವರಪ್ಪ, ಸಂತೋಷ್ ವಿರುದ್ಧ ಅನಂತಕುಮಾರ್ ಹೆಗಡೆ, ಪ್ರಹ್ಲಾದ್ ಜೋಶಿಯ ವಿರುದ್ಧ ಜಗದೀಶ್ ಶೆಟ್ಟರ್, ಇನ್ನು ಅಶೋಕ್ ವಿರುದ್ಧ ರವಿ ಮತ್ತು ಅಶ್ವಥ್ ನಾರಾಯಣ್ ಕುಸ್ತಿಗೆ ಬಿದ್ದಿದ್ದಾರೆ. ಬೇಯುತ್ತಿರುವ BJPಯ ಮನೆಯಿಂದ ಗಳವನ್ನ ಇರಿಯುತ್ತಾ ಇದ್ದಾರೆ. ಇದಕ್ಕೆ BJP ಹೈಕಮಾಂಡ್ ಕೂಡ ಗಾಳಿ ಹಾಕ್ತಾ ಇದೆ. ಇದು ಕೂಡ R. ಅಶೋಕ್ಗೆ ಸುಗಮ ಹಾದಿಯಂತೆ ಕಾಣತೊಡಗಿದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆ ಭಾಗದಲ್ಲಿ ಈಗಲೂ ದೇವೇಗೌಡರೇ ಪ್ರಶ್ನಾತೀತ ಒಕ್ಕಲಿಗ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ದೇವೇಗೌಡರ ಈ ಭದ್ರಕೋಟೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಛಿದ್ರವಾಗಿತ್ತು. ಮತ ಗಳಿಕೆಯಲ್ಲಿ ಮೂರನೇ ಸ್ಥಾನಕ್ಕೆ JDS ತಳ್ಳಲ್ಪಟ್ಟಿತ್ತು. ಇದನ್ನೆಲ್ಲ ಅಳೆದು ತೂಗಿದ ಗೌಡರು BJPಯೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾದ್ರು. ಕೊನೆ ಪಕ್ಷ ಒಂದೆರಡು ಲೋಕಸಭಾ ಕ್ಷೇತ್ರಗಳನ್ನಾದ್ರೂ ಕೂಡ JDS ಗೆದ್ರೆ ಅಸ್ತಿತ್ವವನ್ನು ಉಳಿಸ್ಕೊಳ್ಬಹುದು ಅಂತ ಹೇಳಿ ಅವರು ಯೋಚನೆಯನ್ನ ಮಾಡಿದ್ರು. ಆದರೆ BJPಯ ಲೆಕ್ಕಾಚಾರನೇ ಬೇರೆ. JDS ಒಂದೆರಡು ಸ್ಥಾನವನ್ನು ಗೆದ್ರೆ ತಾನೇ ಅಸ್ತಿತ್ವವೇ ಇಲ್ಲದಂತೆ ಮಾಡಿಬಿಟ್ರೆ, ಅಂದರೆ JDS ಗೆಲ್ಲದಂತೆ ನೋಡ್ಕೊಳ್ಳೋದ್ರಲ್ಲೇ BJPಯ ಅಸ್ತಿತ್ವ ಇದೆ.
ಅದಕ್ಕಾಗಿ ಅವರು ಕುಮಾರಸ್ವಾಮಿಯವರು ಸೋಲಲಿ ಅಂತ ಶಕ್ತಿ ಮೀರಿ ಶ್ರಮಿಸಿರೋದು ಮತ್ತು ಅವರ ಒಳಾಸೆ ಈಗ ಪ್ರಜ್ವಲ್ ಪ್ರಕರಣದಿಂದ ಹೊರ ಬರ್ತಾ ಇರೋದು ಎಲ್ಲವೂ ಕೂಡ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿಯಿಂದ ಒಳೇಟು, ಪ್ರಜ್ವಲ್ ಪ್ರಕರಣದಿಂದ ಆದಂತಹ ಮುಜುಗರ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲಿತಾ ಇರುವಂತಹ ಬಗೆಗಿನ ಬೇಸರ, ಇದನ್ನೆಲ್ಲ ಕಂಡು ಕಂಗಾಲಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಕ್ಕಲಿಗರು ಈ ಬಾರಿ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಡಿಕೆ ಸಹೋದರರಿಗೆ ತಿವಿತಾ ಇದ್ದಾರೆ. ಅಸಲಿಗೆ ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಕುಮಾರಸ್ವಾಮಿಯವರಿಗೆ ನೇರಾನೇರ ಪ್ರತಿಸ್ಪರ್ಧಿ ಅಂತಂದ್ರೆ ಅದು ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅವರೇ ಹೊರತು ಬಿಜೆಪಿಯ ಆರ್ ಅಶೋಕ್ ಅಲ್ಲ. ಅಶೋಕ್ ಅವರನ್ನ ಕುಮಾರಸ್ವಾಮಿಯವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಆದ್ರೆ ಬಿಜೆಪಿಯನ್ನ ಬಿಟ್ಟು ಕೊಡಲಾಗದಂತಹ ಕುಮಾರಸ್ವಾಮಿಯವರು ಡಿಕೆ ಸಹೋದರರ ಮೇಲೆ ಉರಿದು ಬೀಳ್ತಾ ಇದ್ದಾರೆ. ರಾಜಕಾರಣದಲ್ಲಿ ಚುನಾವಣೆಯನ್ನ ಗೆಲ್ಲುವಂಥದ್ದು ಮತ್ತು ಅಧಿಕಾರವನ್ನ ಹಿಡಿಯುವಂಥದ್ದು ಮುಖ್ಯವಾಗಿರುವಾಗ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಡಿಕೆ ಸುರೇಶ್ ಅವರ ಫಲಿತಾಂಶ ಅಷ್ಟೇ ಬರಬೇಕಾಗಿರೋದು. ಅಕಸ್ಮಾತ್ ಅವರೇನಾದರೂ ಸೋತರೂ ಕೂಡ ಒಕ್ಕಲಿಗರ ನಾಯಕತ್ವಕ್ಕೇನು ಕೂಡ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ. ಇದೆಲ್ಲ ಗೊತ್ತಿದ್ದೇನೆ, ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ನಾನು ಬಯಸಿಲ್ಲ, ಅದರ ಅಗತ್ಯ ಕೂಡ ನನಗಿಲ್ಲ ಅಂತ ಕುಮಾರಸ್ವಾಮಿಯವ್ರಿಗೆ ಡಿಕೆ ಶಿವಕುಮಾರ್ ಅವರು ಕುಟುಕಿದ್ದಾರೆ. JDS, BJP ಹಾಗೂ ಕಾಂಗ್ರೆಸ್ ಈ ಮೂರು ಪಕ್ಷಗಳ ನಾಯಕರಿಗೆ ಅವರ ಪ್ರಭಾವ, ಹಿಡಿತ, ಅಧಿಕಾರ ಮುಖ್ಯವೇ ಹೊರತು ಒಕ್ಕಲಿಗರಲ್ಲ. ಆದರೆ ರಾಜ್ಯದ ಒಕ್ಕಲಿಗರು ಮಾತ್ರ ಆಕಾಶದತ್ತ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಮಳೆಗಾಗಿ, ಬೆಳೆಗಾಗಿ ಬರಗೆಟ್ಟ ಬದುಕಿನಿಂದ ಬಚಾವಾಗೋದಕ್ಕೆ ಕಾಯ್ತಾ ಇದ್ದಾರೆ. ಹಣದ ದರ್ಪ, ಅಧಿಕಾರದ ಮದದಿಂದ ಮೆರಿತಾ ಇರುವಂತಹ ಈ ಫ್ಯೂಡಲ್ ಜಾತಿಯ ನಾಯಕರು ಒಕ್ಕಲಿಗರನ್ನ ಗುತ್ತಿಗೆ ಪಡೆದವರಂತೆ ಅವರನ್ನ ಹಿಡಿದಿಟ್ಟುಕೊಳ್ಳುವ ಆಟದಲ್ಲಿ ನಿರತರಾಗಿದ್ದಾರೆ. ಇದರ ನಡುವೇನೆ ಒಕ್ಕಲಿಗರ ಹಾರ್ಟ್ಲ್ಯಾಂಡ್ ಅಂತಾನೆ ಹೆಸರಾಗಿರುವಂತಹ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿಕೊಂಡು ಪ್ರಪಂಚದಾದ್ಯಂತ ಕುಖ್ಯಾತಿಯನ್ನ ಗಳಿಸ್ತಾ ಇದ್ದಾರೆ. ಒಕ್ಕಲಿಗರನ್ನ ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಬಯಸುವಂತಹ ಒಕ್ಕಲಿಗ ನಾಯಕರು ರಾಜಕೀಯ ಕಾರಣಕ್ಕಾಗಿ ಪ್ರಜ್ವಲ್ನ ಕೃತ್ಯವನ್ನ ಖಂಡಿಸ್ತಾ ಇದ್ದಾರೆ. ಆದರೆ ಒಕ್ಕಲಿಗ ನಾಯಕರನ್ನ ಬೆಂಬಲಿಸಿ ಅಂತ ಸಮುದಾಯಕ್ಕೆ ಕರೆ ಕೊಡುವಂತಹ ಒಕ್ಕಲಿಗ ಸ್ವಾಮೀಜಿಗಳು ಮತ್ತು ದೊಡ್ಡಗೌಡರು ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣನ ಕೃತ್ಯವನ್ನ ಖಂಡಿಸಿದ್ದು ಮಾತ್ರ ಕಾಣಿಸ್ತಾ ಇಲ್ಲ. ಒಕ್ಕಲಿಗ ನಾಯಕರೇ ಆಗಲಿ, ಸ್ವಾಮೀಜಿಗಳೇ ಆಗಲಿ, ರಾಜಕಾರಣವನ್ನ ಬದಿಗಿಟ್ಟು ರೇವಣ್ಣ ವಿರುದ್ಧ ನಿಷ್ಪಕ್ಷಪಾತವಾದಂತಹ ತನಿಖೆ ಮತ್ತು ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಬೇಕಾಗಿದೆ. ಹಾಗೂ ಪ್ರಜ್ವಲ್ ರೇವಣ್ಣನ ದೌರ್ಜನ್ಯಕ್ಕೆ ಬಲಿಯಾದಂತಹ ಬಡ ಅಸಹಾಯಕ ಹೆಣ್ಣು ಮಕ್ಕಳ ರಕ್ಷಣೆಗೆ ಅವರ ಪರವಾಗಿ ನಿಲ್ಲಬೇಕಿದೆ. ಸಂತ್ರಸ್ತೆಯರು ಸಮಾಜದಲ್ಲಿ ತಲೆಯನ್ನು ಎತ್ತಿಕೊಂಡು ತಿರುಗುವಂತೆ ನೋಡಿಕೊಳ್ಬೇಕಾಗಿದೆ. ಅವರಿಗೆ ಧೈರ್ಯ, ರಕ್ಷಣೆ, ಸಾಂತ್ವನ ಹಾಗೂ ಸಹಕಾರವನ್ನು ನೀಡಬೇಕಾಗಿದೆ. ಆ ಮೂಲಕ ಎಲ್ಲರೂ ಮನುಷ್ಯರಾಗಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.